ರೀಸ್ಟಾರ್ಟ್. ನಮ್ಮ ಮನೆಯವರು ಗೋಲಿ ಸೋಡ ಓಪನ್ ಮಾಡ್ತಾರೆ ನೋಡಿ. ಕಮಾನ್ ಕಮಾನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಟರ್ ಸ್ಮೋಕ್ಟೈಲ್. ಸೊ ಧರ್ಮಸ್ಥಳದ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾವು ಬಂದಿದ್ದೀವಿ ನೆಕ್ಸ್ಟ್ ಧರ್ಮಸ್ಥಳದಿಂದ ಮಲ್ಪೆಗೆ. ಸೊ ನಾವು ಯಾವಾಗಲೇ ಟ್ರಿಪ್ ಪ್ಲ್ಯಾನ್ ಮಾಡಲಿ, ಎರಡು ಪ್ಲ್ಯಾನ್ಸ್ ಇರುತ್ತೆ ಅದರಲ್ಲಿ. ಅಂದರೆ ಪ್ಲ್ಯಾನ್ ಒನ್, ನಾವು ಯಾವುದೇ ಹರಕೆ ತೀರಿಸ್ಬೇಕಾ, ದೇವಸ್ಥಾನಕ್ಕೆ ಹೋಗಬೇಕಾ, ಅದನ್ನು ಮಾಡ್ತೀವಿ. ಪ್ಲ್ಯಾನ್ ಟೂ ಅಲ್ಲಿ ನಮಗೋಸ್ಕರ ಒಂದಿನ ಸ್ಪೆಂಡ್ ಮಾಡೋದಕ್ಕೆ, ಎಲ್ಲಾದರೂ ರೆಸಾರ್ಟಲ್ಲಿ ಸ್ಟೇ ಮಾಡೋದಾ, ಎಲ್ಲಾದರೂ ಬೀಚಲ್ಲಿ ಆಡೋದಾ, ಈ ಥರದ್ದು ಪ್ಲ್ಯಾನ್ ಮಾಡ್ಕೊತೀವಿ. ಬಟ್ ಈ ಸತಿ ನಮಗೋಸ್ಕರ ಪ್ಲ್ಯಾನ್ ಮಾಡಲಿಲ್ಲ, ನಿಮಗೋಸ್ಕರ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೆ ಅಂದರೆ ಈ ಸತಿ ನಮ್ಮ ಪ್ಲ್ಯಾನಲ್ಲಿ ಮಲ್ಪೆ ಇರಲಿಲ್ಲ. ಇನ್ಸ್ಟೆಡ್ ನಾವು ಸಕಲೇಶ್ಪುರ ಎಲ್ಲಾದರೂ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ನಮ್ಮ ವ್ಯೂವರ್ಸ್ ಒಬ್ಬರು ಹೇಳಿದ್ರು ಮಲ್ಪೆಯಲ್ಲಿ ಮಲ್ಪೆ ಉತ್ಸವ ನಡೀತಾ ಇದೆ 3 ದಿನಗಳ ಕಾಲ, ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡ ಸ್ಟಾರ್ಸ್ಗಳೆಲ್ಲ ಬರ್ತಿದ್ದಾರೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಗಿ ಬನ್ನಿ ಅಂತ. ಸೊ ಹಾಗಾಗಿ ಬಂದ್ವಿ. ಬಟ್ ಟಫ್ ಲಕ್ ಏನಂದರೆ ನೆನ್ನೆಗೇನೆ ಉತ್ಸವ ಮುಗ್ದೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ಲೈಟಿಂಗ್ಸ್ ಇತ್ತು, ನಾವು ಬಂದಾಗ ಕತ್ಲಾದ್ಮೇಲೆ ಆನ್ ಮಾಡ್ತಾರ ನೋಡಬೇಕು, ಅದು ಒಂದು ಡೌಟ್ ಇದೆ, ನೋಡೋಣ. ನಮ್ಮ ಲಕ್ ಚೆನ್ನಾಗಿದ್ದು ಅಟ್ಲೀಸ್ಟ್ ಲೈಟಿಂಗ್ ಆದರೂ ನೋಡೋಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅದಕ್ಕೆ ಈಗ ಏನು ಮಾಡೋದು ಅಂತ ಅಂದ್ಕೊಂಡಾಗ ಮಲ್ಪೆಯಲ್ಲೇ ನಮಗೆ ತೋರಿಸ್ಬಹುದಾದಂಥ ಪ್ಲೇಸಸ್ ಯಾವುದಿದೆ ಅದನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಸಿನ್ಸ್ ನಿಮಗೋಸ್ಕರನೇ ಪ್ಲ್ಯಾನ್ ಮಾಡಿದ್ದು ಇವತ್ತು ಡೇ ಫುಲ್ ಅಂತ. ಸೊ ಅದಕ್ಕಾಗಿ ಸೊ ನಾವು ಮಲ್ಪೆ ರೀಚ್ ಆಗೋಷ್ಟರಲ್ಲಿ 1:30 ಆಗಿತ್ತು. 1:30 ಬಂದು ಬೀಚ್ ಸೈಡಲ್ಲೇ ಒಂದು ಚಿಕ್ಕ ರೆಸಾರ್ಟ್ ಇದೆ, ಅಲ್ಲಿ ರೂಮ್ ಮಾಡಿದ್ದೀವಿ. ನಾನು ರೆಸಾರ್ಟು ರೂಮ್ ಕೂಡ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಸೊ ಅಲ್ಲಿ ಬಂದು ರೂಮ್ ಮಾಡಿ ಇವಾಗ ಟೈಮ್ ಆಗಿದೆ 5:00, 4:30ವರೆಗೂ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಈಗ ಮಲ್ಪೆ ಬೀಚಲ್ಲಿರುವಂಥ ಸೀವಾಕ್ನ ಕವರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಸೀವಾಕ್ ಇದೆ ಅಂತ, ಸುಮಾರು ವರ್ಷ ಆಯಿತು ಇಲ್ಲಿ ಆಗಿ. ನಾನು ಒಂದು 3 ಇಯರ್ಸ್ ಮುಂಚೆ ಅನ್ಕೊತೀನಿ, ಎಷ್ಟು 2.5 ಇಯರ್ ಮುಂಚೆ ಒಂದು ಸತಿ ಬಂದಿದ್ದೆ ಇಲ್ಲಿ, ಬಟ್ ಆಮೇಲೆ ಬಂದಿಲ್ಲ. ತುಂಬ ಜನ ಇಲ್ಲಿ ಬರಲ್ಲ ಸೀವಾಕ್ ನೋಡೋದಕ್ಕೆ. ಸೊ ಹಾಗಾಗಿ ಸೀವಾಕ್ ತುಂಬ ಚೆನ್ನಾಗಿದೆ, ಬಂದು ನೋಡಲಿ ಎಲ್ಲರೂ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೇ ವಿಡಿಯೋದಲ್ಲೇ ಹಾಗೆ ಸಾಧ್ಯವಾದರೆ ಮಲ್ಪೆಯಲ್ಲಿರುವಂಥ ಫಿಶ್ ಮಾರ್ಕೆಟ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೋಡಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದಾದ ನಂತರ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿದ ತಕ್ಷಣ ನಿಮಗೆ ಆಲ್ ಅಂತ ಬರುತ್ತೆ, ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ನಿಮ್ಮ ವ್ಯೂಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಬನ್ನಿ ಹೋಗೋಣ, ಈಗ ಸೀವಾಕ್ ಹೇಗಿದೆ ಅಂತ ನೋಡೋಣ. ನೋಡಿ ಅಲ್ಲಿ ಕಾಣ್ತಾ ಇರೋದೇನೆ ಸೆಂಟ್ ಮೇರಿಸ್ ಐಲ್ಯಾಂಡ್. ಇವಾಗ 5:00 ಬೋಟಿಂಗ್ ಕ್ಲೋಸ್ ಆಗಿದೆ, ಸೊ ಐಲ್ಯಾಂಡ್ಗೆ ಹೋಗಕ್ಕೆ ಆಗಲ್ಲ. ನೀವು ಅಲ್ಲೇ ನೋಡ್ಬೋದಪ್ಪ, ಚೆನ್ನಾಗಿ ಕಾಣ್ತಿದ್ದಾರಲ್ಲ, ಅದು ಮಲ್ಪೆ ಬೀಚಲ್ಲಿ ನಾವೇನು ಆಟ ಆಡ್ತೀವಲ್ಲ ಆ ಸ್ಪಾಟು. ಅದರಿಂದ ಲೆಫ್ಟ್ಗೆ ಇದು ಮರಗಳು ಕಾಣ್ತಿದೆಯಲ್ಲ, ಇದೇನೆ ಸೀವಾಕ್. ಸೊ ಬನ್ನಿ ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಈ ಪ್ಲೇಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅಂದರೆ ಮಲ್ಪೆ ಬೀಚ್ ಹತ್ರಕ್ಕಿಂತ ಇಲ್ಲಿ ತುಂಬ ಹೈಜೀನ್ ಆಗಿದೆ. ನಾವೇನು ಮಾಡ್ತೀವಿ, ಮಲ್ಪೆ ಬೀಚಲ್ಲಿ ಬರ್ತೀವಿ, ನೀರಲ್ಲಿ ಬೀಳ್ತೀವಿ, ಎದ್ದಲ್ಲಿ ಅದು ಅನ್ಟೈಡಿಯಾಗಿ ಅನ್ಹೈಜಿನಿಕ್ ಆಗಿರೋ ವಾಶ್ರೂಮ್ಸ್ ಇದೆ, ಅದರಲ್ಲಿ ಡ್ರೆಸ್ ಚೇಂಜ್ ಮಾಡ್ತೀವಿ, ಫಿಶ್ ತಿಂತೀವಿ ಅಲ್ವಾ, ಫಿಶ್ ತಿಂತೀವಿ ಹೋಗ್ತೀವಿ. ಇದೆಲ್ಲ ನೋಡೋದೇ ಇಲ್ಲ ನೋಡಿ, ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಅದೇ ತೋರಿಸಿದೆ ಆಗ್ಲೇ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದು ಮಲ್ಪೆ ಬೀಚ್, ಇಲ್ಲಿ ಕಾಣ್ತಾ ಇರೋದು ಸೆಂಟ್ ಮೇರಿಸ್ ಐಲ್ಯಾಂಡ್. ಫಿಶ್ ತಿಂತೀವಿ ಅಂತಿದ್ದಂಗೆ ಫಿಶ್ ಆಡೋಕೆ ಶುರು ಮಾಡಿಬಿಡಿದೆ ಚಿನ್ನ ಕೊಲ್ಲೋಡು. ಪರವಾಗಿಲ್ಲ ಹೇಳಿ, ಇದ್ಯಾವುದು ಜೀರಾ, ಮಿಂಟ್ ಲೈಮ್, ಬ್ಲೂಬೆರಿ, ಮಿಂಟ್ ಲೈಮ್, ಜೀರಾ, ಪೈನಾಪಲ್, ಪೈನಾಪಲ್, ಬ್ಲೂಬೆರಿ, ಮಿಂಟ್ ಲೈಮ್, ಜಿಂಜರ್, ಆರೆಂಜ್. ನಿಮಗೆ ಪೈನಾಪಲ್? ಪೈನಾಪಲ್ ನಮ್ಮನೆಯವ್ರಿಗೆ. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ಟ್ರಾಂಗ್ ಆಗಿ ಯಾವ್ದಿರುತ್ತೆ ಸ್ಟ್ರಾಂಗ್ ಇದು ಮೇಡಮ್, ಖಾರ ತಿಂತೀರ ಇದಾ ಜಿಂಜರಾ, ಬೆಳಗ್ಗೆ ಇದೇ ಕುಡ್ದಿದ್ದಲ್ವ ನಾವು, ಸೊ ಆ ಟ್ರೈ ಮಿಂಟ್ ಲೈಮ್. ಹಾಂ ಮಿಂಟ್ ಲೈಮ್ ಟ್ರೀ ಸ್ಟಾರ್ಟ್. ನಮ್ಮ ಮನೆಯವ್ರು ಗೋಲಿ ಸೋಡ ಓಪನ್ ಮಾಡ್ತಾರೆ ನೋಡಿ, ಕಮಾನ್ ಕಮಾನ್ ಟ್ರೈ ಟ್ರೈ ಆಗಲಿಲ್ಲ. ನೀವು ನಿಮ್ಮ ಆಗುತ್ತೆ ಮೇಡಮ್ ನೀವು. ವಾವ್ ಸೂಪರ್, ಸ್ಟ್ರಾಂಗ್ ಇದ್ದೀರಾ. ಸ್ಟ್ರಾಂಗ್ ಅಲ್ಲ ಅದು ಟೆಕ್ನಿಕ್. ಸೋರಿ ನಂದನ್, ಸೊ ನಿಮ್ಮ ಏನಿಲ್ಲ, ನಾನು ಬೆಳಗ್ಗೆ ರೆಡಿ ಆಗಿದ್ದೆ ಎಷ್ಟು ಅಷ್ಟೇ. ಇವಾಗ ನೀನೆ ಮುಖ ಕೂಡ ತೊಳಿದಿರ ಇದ್ಬಿಟ್ಟಿದೆ, ನಿದ್ದೆ ಮಾಡಿದವಳು. ಗೋಲಿ ಸೋಡ ಚೆನ್ನಾಗಿತ್ತ? ಮಧ್ಯಾಹ್ನ ಚೆನ್ನಾಗಿತ್ತು ಗೋಲಿ ಸೋಡ, ಅದೇನು ಜಿಂಜರ್ ಇವಾಗ ಪೈನಾಪಲ್. ನೋಡಿ ಹ್ಯುಮ್ಯಾನಿಟಿ ಎಕ್ಸಿಸ್ಟ್ ಅನ್ನೋಕ್ಕೆ, ಏನಮ್ಮ ಮಾನವೀಯತೆ ಇದೆ ಅನ್ನೋದಕ್ಕೆ ನೋಡಿ ಎಕ್ಸಾಂಪಲ್. ಅವರು ಬಾಂಬೆಯಿಂದ ಬರ್ತಾರಂತೆ, ರೆಗ್ಯುಲರ್ ಆಗಿ ಬರ್ತಾರಂತಿದೆ. ಆ ಬಂದಾಗೆಲ್ಲ ಇಟ್ಕೊಂಡು ನೋಡಿ ನಾಯಿಗಳಿಗೆ ಎಷ್ಟು ಬಿಸ್ಕೆಟ್ ಅವ್ರನ್ನ ತೋರಿಸ್ತೀವಿ. ಅವರು ಇಲ್ಲಿ ಬನ್ನಿ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ಗೊತ್ತಾ, ನಾಯಿಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಲ್ವಾ. ಇದು ಸಮುದ್ರ ಎಷ್ಟು ನೀರು ಎಷ್ಟು ಸ್ಟ್ರಾಂಗ್ ಅಂದ್ರೆ ನೋಡಿ, ಅದು ಹಿಂಗೆ ಕೊರೀತಾ ಇದೆ ಅಲ್ವಾ. ಅದಕ್ಕೆ ಹೇಳೋದು ನೀರು, ನೀರಿನ ತತ್ವನೇ ಆಗಂತೆ, ಕಲ್ಲನ್ನು ಕೂಡ ಕರಗಿಸುತ್ತಂತೆ ಅಲ್ವಾ. ಎಷ್ಟು ತಿಂದಾಕಿದೆ ಇನ್ನು ಈ ಬೋಟ್ಸ್ ಎಲ್ಲ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋದಲ್ವಾ. ಇಲ್ಲಿ ಟಿಕೆಟ್ ತೊಗೋಬೇಕು, ಇಲ್ಲಿ ಟಿಕೆಟ್ ತೊಗೊಂಡು ಇವಾಗ 5:00 ಕ್ಲೋಸ್ ಆಗಿದೆ ನೋಡೋಣ, ಆದರೆ ನಾಳೆ ಬೆಳಗ್ಗೆ ಹೋಗೋಣ ಅಂತ. ಈ ಈ ಪ್ಯಾಟರ್ನ್ ಏನಿದೆಯಲ್ಲ ಇದು ಸೇಮ್ ನಾವು ಕೋಡಿ ಬೀಚಲ್ಲಿ ಕೂಡ ನೋಡಿದ್ವಿ ಅಲ್ವಾ. ಇವಾಗ ಬಂದಿದ್ದೀವಿ ಸ್ಕೈ ವಾಕ್, ಅಯ್ಯೋ ಸ್ಕೈ ವಾಕೇ ಬರ್ತಾ ಇದೆ ನನಗೆ. ಬೆಂಗಳೂರಲ್ಲಿ ಸ್ಕೈ ವಾಕ್ ಸ್ಕೈ ವಾಕ್ ಅಂತ ಓಡಾಡಿ ಓಡಾಡಿ ಅಲ್ವಾ. ಸೀ ವಾಕ್ನ ಎಂಟ್ರೆನ್ಸ್ಗೆ, ಸೊ ಈ ಸೀ ವಾಕ್ನ ಉದ್ದೇಶ ಏನಂದರೆ ಸಮುದ್ರದಲ್ಲಿ ನಡೀಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಹುಟ್ಟಿಸೋವಂಥದ್ದು. ಕರೆಕ್ಟಾ? ನಾವು ಕನ್ನಡ ಬೆಂಗಳೂರಲ್ಲಿ ಏನಂತೀರಂದ್ರೆ ವಾಯು ವಿಹಾರ. ಹಾಂ ಆ ಥರನ, ಓಕೆ. ಸೊ ಧೈರ್ಯವಾಗಿ ಹೋಗಿ ನಾನು ಇದ್ದೀನಿ ಅಂತ ಇಲ್ಲಿ ಆಂಜನೇಯ ಧೈರ್ಯ ಕೊಡ್ತಾ ಇದ್ದಾರೆ. ಜೈ ಹನುಮಾನ್. ಹೋಗೋಣ. ಇದು ಇದು ಯಾವಾಗ ಆಗಿರೋದು ನೋಡಿದ್ರು ಇಲ್ಲ, 53.5 lakh ಡೇಟಾ ಹಾಕಿಲ್ಲ ಅವರು. ಸೊ ಬೇಸಿಕಲಿ ತುಂಬ ಚಿಕ್ಕದಿದೆ ಅಲ್ವಾ ಜಾಗ. ಇದೇನು ಮಾಡಿದ್ದಾರೆ? ಇದೂ ನೋಡಿ ಬನ್ನಿ, ಇಲ್ಲಿ ಕೆಳಗಡೆ ಇದು ಕಾಂಕ್ರೀಟ್ ಇದೆ, ಕಾಂಕ್ರೀಟ್ ಮುಂದೆ ಮಾಡಿ ಮಾಡಿ ಕೊರಿಬಾರ್ದು ಅಂತ ಕಡಲ ಕೊರತ್ತೆ. ಗಿವ್ ಎ
ಲೈಟಿಂಗ್ ಹೇಗಿರುತ್ತೆ ನೈಟು ಅದನ್ನು ಕೂಡ ತೋರಿಸ್ತೀನಿ. ಅಂಟಿಲ್ ದಟ್ ಸ್ಟೇ